ಕನ್ನಡ ಪರ ಸಂಘಟನೆಗಳು ಕನ್ನಡದ ಅಭಿಯಾನವನ್ನು ಮಾಡ್ತಾ ಇದ್ದಾವೆ. ಕನ್ನಡ ನಾಮಫಲಕವಿಲ್ಲದ ಅಂಗಡಿಗಳಿಗೆ ಇವತ್ತು ಕನ್ನಡ ಪರ ಹೋರಾಟಗಾರರು ಭೇಟಿ ಕೊಟ್ಟಿದ್ದಾರೆ. ಕನ್ನಡವಿಲ್ಲದ ಬೋರ್ಡ್ಗಳನ್ನು ಕರವೇ ಕಿತ್ತೆಸಿತಾ ಇದೆ. ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಕನ್ನಡ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನ ಬೆನ್ನಿಕನಹಳ್ಳಿ, ನಾಗಾವರಪಾಳ್ಯ ಮುಂತಾದೆಡೆ ಈ ಅಭಿಯಾನವನ್ನು ಮಾಡಲಾಗ್ತದೆ. ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕ ಅಂದಾಗ ಕನ್ನಡಿಗರು ಕನ್ನಡ ಸಾರ್ವಭೌಮ ಆಗಬೇಕು. ಕರ್ನಾಟಕ ಅಂದಾಗ ಬೇರೆ ರಾಜ್ಯದವರ ಹಾವಳಿ ಅನ್ನೋದು ಹೆಚ್ಚಾಗಿದೆ. ಉದ್ಯೋಗಾಂತ ಸಂದರ್ಭದಲ್ಲೂ ಕೂಡ ಕನ್ನಡಿಗರಿಗೆ ವಿಶೇಷ ಸ್ಥಾನಮಾನ ಅನ್ನೋದಿಲ್ಲ. ಇಂಥ ಬೇರು ಮಟ್ಟದ ಸಮಸ್ಯೆಗಳ ನಡುವೆ ಕಡೇ ಪಕ್ಷ ಕರ್ನಾಟಕದಲ್ಲಿ ಅಂಗಡಿಗಳು, ಮಾಲ್ಗಳು, ಆ ಬೋರ್ಡ್ಗಳಲ್ಲೂ ಕನ್ನಡ ಇಲ್ಲ ಅನ್ನೋದನ್ನು ಸಹಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘಟನೆಗಳು ಇವತ್ತು ಕನ್ನಡದ ಅಭಿಯಾನವನ್ನು ಮಾಡ್ತಿದ್ದಾವೆ. ಎಲ್ಲೆಲ್ಲಿ ಬೇರೆ ಭಾಷೆಗಳಲ್ಲಿ ಈ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು, ಬಂಟಿಂಗ್ಸನ್ನು, ಬ್ಯಾನರ್ಸನ್ನು ಹಾಕಿರ್ತಾರೆ, ಅದೆಲ್ಲವನ್ನು ಕಿತ್ತೊಗಿತಾ ಇದ್ದಾರೆ. ಇಂಗ್ಲೀಷ್, ಹಿಂದಿ ನಾಮಫಲಕಗಳಿಗೆ ನಿಜಕ್ಕೂ ಇವತ್ತು ಕುತ್ತು ಅಂತ ಹೇಳಬಹುದು. ನಿರಂತರವಾಗಿ ಕರವೇ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಇದನ್ನು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ವಿಶೇಷವಾಗಿ ಇವತ್ತು ಬೆನ್ನಿಗಾನಹಳ್ಳಿ, ನಾಗಾವರಪಾಳ್ಯ ಭಾಗದಲ್ಲಿ ಈ ಕನ್ನಡದ ಅಭಿಯಾನವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿಂದು ಕನ್ನಡ ನಾಮ ಫಲಕವಿಲ್ಲದೆ ಇರುವ ಬೋರ್ಡ್ಗಳನ್ನು ಕಿತ್ತೆಸಿತಾ ಇದ್ದಾರೆ ಕಾರ್ಯಕರ್ತರು. ಹೈವೇ ಇರ್ಬೋದು, ಸ್ಕೈವಾಕ್ ಇರ್ಬೋದು, ಬೀದಿ ಬದಿಯ ಜಾಹೀರಾತು ಇರ್ಬೋದು, ಅಂಗಡಿಗಳಲ್ಲಿ ಕನ್ನಡ ಅಕ್ಷರವಿಲ್ಲದೆ ಇರುವಂಥ ಬ್ಯಾನರ್, ಇದೆಲ್ಲವನ್ನ ಕಿತ್ತೊಗಿತಾ ಇದ್ದಾರೆ. ಕನ್ನಡ ನಾಡು ನುಡಿಗೋಸ್ಕರ, ಕನ್ನಡ ನೆಲ ಜಲ ಭಾಷೆಗೋಸ್ಕರ ಈ ನಾಡಿಗೋಸ್ಕರ 365 ದಿನನು ಜಪ ತಪ್ಪಿಸುವಂತ ವ್ಯಕ್ತಿ ಸನ್ಮಾನ್ಯ ಪಿ ಎ ನಾರಾಯಣಗೌಡರು. ಪಿ ಎ ನಾರಾಯಣಗೌಡ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.